ಅದೇನ್ ತಂಗಿ ಅವ ಹಿಂಗೆ ಯೋಚನೆ ಮಾಡ್ಕೊಂಡು ಕುತ್ಕೋಬಿಟ್ಟೆ? ಅದೇನು ಅಂತ ಬಾಯಿ ಬಿಟ್ಟು ಹೇಳ್ಬಾರ್ದ? ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತಾ ಅದೇ ಅಣ್ಣ. ಐಶ್ವರ್ಯನ ಹೆಂಗೂ ಗಂಡನ್ ಬಿಟ್ಟು ಓಡಿಸ್ಬಿಟ್ನಲ್ಲ ಅಂತ ಅನ್ಕೊಂಡೆ. ಆದ್ರವಳು ತಿರ್ಗಾ ಎಟ್ಟಿಗೆ ವಾಪಸ್ ಬಂದ್ಬಿಟ್ಲಲ್ಲ. ಬಂದವಳು ಸುಮ್ಕಿರ್ದೆ ನನ್ ಮಗ ಮಹೇಶನ್ಗೆ ಆ ಭಿಕಾರಿ ಗೌರಿನ ಎಂಡ್ರ್ ಮಾಡಕ್ ಓಡಾಡ್ತಾಳೆ. ನಾನ್ ಇವಾಗ ಏನಾರ ಮಾಡೋಣ ಅಂದ್ರೆ ಐಶ್ವರ್ಯ ಅತ್ತಿಗೆ ತಿರುಗಿ ಬಿದ್ದಂಗೆ ನಾಳೆ ದಿನ ಎಲ್ಲಿ ನಂಗೂ ತಿರುಗಿ ಬಿದ್ದ್ಬಿಡ್ತಾಳೋ ಅನ್ನೋ ಅನುಮಾನ ಶುರುವಾಗದೆ. ನಂಗಂತೂ ಏನ್ ಮಾಡ್ಬೇಕು ಅನ್ನೋದೇ ತೋಚ್ತಾ ಇಲ್ಲ. ಮಹೇಶನ್ ನೋಡಿದ್ರೆ ಏನು ಮಾತಾಡಕ್ಕೂ ಆಗದೆ ಬಿಡಕ್ಕೂ ಆಗದೆ ಮೌನವಾಗ್ಬಿಟ್ಟವನೆ. ನಂಗಂತೂ ಅವನಿಗೆ ಮಗುವೇ ತೋರ್ಸಕ್ ಆಯ್ತಾ ಇಲ್ಲ. ಕಾಂಚನ, ನೀನ್ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿದ್ರೆ ಏನ್ ಮಾಡಕ್ಕೂ ಗೊತ್ತಾಗಕ್ಕಿಲ್ಲ. ನೀನ್ ಮೊದ್ಲು ಅದನ್ನ ಮನಸ್ಸಿನ ತೆಗೆದು ಏನಾದ್ರು ಪ್ಲಾನ್ ಮಾಡು. ನೀನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು. ನೀನೇನ್ ಡೈರೆಕ್ಟ್ ಇಟ್ರೆ ಹೆಂಗ್ ಹೇಳು? ಸುಮ್ಕೆ ಕೂರ್ಬೇಡ ಕಾಂಚನ, ಏನಾದ್ರು ಮಾಡು. ಮಾಡೇ ಮಾಡ್ತೀನಿ. ಈ ಕಾಂಚನ ಸುಮ್ಕೆ ಕುಂತವಳೆ ಅಂದ್ರೆ ಶತ್ರುಗ್ ಸರಣಾಗಿ ಏನು ಮಾಡಕ್ಕಾಗದೆ ಕುಂತವಳೆ ಅಂತಲ್ಲ, ಶತ್ರು ಏನ್ ಲೆಕ್ಕಾಚಾರ ಆಗ್ತಾನೆ ಅದಕ್ಕೆ ನಾನು ಏನು ಪ್ರತಿ ಲೆಕ್ಕಾಚಾರ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅಂದ್ರೆ ಈಗ ಏನ್ ಮಾಡ್ಬೇಕು ಅಂತ ಮಾಡಿದ್ಯಾ ಕಾಂಚನ? ಅತ್ತಿಗೆ, ಏನ್ ಮಾಡೋದು ಬಿಡೋದು ಅನ್ನೋದನ್ನ ನಾಳೆ ಕಳೆದ್ಮ್ಯಾಕ್ ಮಾತಾಡವ. ಮೊದಲು ನಾಳೆ ಮಾಡಬೇಕಾಗಿರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊಳ್ಳಿ. ಹಬ್ಬ ಕಳೀಲಿ, ಮಿಕ್ಕಿದ್ನ ಮುಂದಕ್ಕೆ ನೋಡ್ಕೊಳವ. ಅಲ್ಲ ಕಾಂಚನ, ಅಡುಗೆ ಆಯ್ತೆ, ಆಗದೆ ಉಣ್ಣಕ್ಕೂ ಮೊದಲು ಈ ಅಟ್ಟಿ ಯಜಮಾನಿಯಾಗಿ ನಾಳಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸುಮ್ಕೆ ನನಗೆ ಏನೇನೋ ಹೇಳಕ್ ಬರ್ಬೇಡ. ಹೋಗ ಐಶ್ವರ್ಯನ್ ಬರಕ್ ಹೇಳು. ರಂಗೇಗೌಡನು ಯಾಟ ಗಿರ್ಗಿಟ್ಲೆ ಕೊಟ್ಟೆ ಕುಂತವನೆ, ಅವನು ಬಿನ್ನೆ ಬರಕ್ ಹೇಳು. ಸರಿ ಕಣ್ತಿಗೆ.